ನದಿ ನೀರು ಬೇರೆ ಬೇರೆಗೆ ಹರಿದ್ರು ಕೂಡ ಎಲ್ಲ ನೀರು ಸೇರೋದು ಸಮುದ್ರ ಇದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಹೀಗೇ ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮ ಮಾಡ್ತಾ ಇದೆ ಹಾಗೆ ಬಿ ಜೆ ಪಿ ಜೆ ಡಿ ಎಸ್ ಮೈಸೂರು ಚಲೋಪಾದಯಾತ್ರೆಯನ್ನು ಮಾಡ್ತಾ ಇದೆ ಈ ಎರಡೂ ಎಂದೆ ಎರಡೂ ಏನು ಒಂದು ಪ್ರತಿಭಟನೆ ಎಂದೆ ಹಾಗೆ ಜನಾಂದೋಲನ ಕಾರ್ಯಕ್ರಮ ಎಂದೆ ಇದು ಸೇರ್ತಾ ಇರೋದು ಮೈಸೂರು ಒಂದೇ ಊರು ಒಂದೇ ಸ್ಥಳ ಒಂದೇ ಕಾರ್ಯಕ್ರಮ ಒಂದೇ ಸ್ಥಳದಲ್ಲಿ ಅನ್ನುವಂಥದ್ದು ಏನು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಈಗ ಹೌದು ಮೈಸೂರಿನ ಮಹಾರಾಜ ಕಾಲೇಜಿನ ಗ್ರೌಂಡ್ನಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈಸೂರು ಚಲೋಪಾದಯಾತ್ರೆ ಸಮಾರೋಪ ಸಮಾರಂಭ ನಡೆಯುತ್ತೆ ಇದೇ ಒಂದು ಪ್ಲೇಸ್ನಲ್ಲಿ ಕಾಂಗ್ರೆಸ್ ಕೂಡ ಜನಾಂದೋಲನ ಕಾರ್ಯಕ್ರಮದ ಸಮಾವೇಶ ಸಮಾರಂಭ ಕೂಡ ಇಲ್ಲೇ ನಡೆಯುತ್ತೆ ಅಂದರೆ ಇಲ್ಲಿ ಯಾರು ಪೆಂಡಲನ್ನು ಗುತ್ತಿಗೆ ತೆಗೆದುಕೊಂಡಿದ್ರೆ ಹಾಕೋಕ್ಕೆ ಅವರೇ ಎರಡೂ ಪಕ್ಷಗಳಿಗೆ ಕೂಡ ಏನು ಪೆಂಡಲ್ ಹಾಕುವಂತಹ ಟೆಂಡರ್ ತೆಗೆದುಕೊಂಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಭಾರಿ ವಿರೋಧ ಮಾಡಿ ಈ ಒಂದು ಪ ಇದು ಮಾಡ್ತಿರೋದೇ ಜನಾಂದೋಲನ ಕಾರ್ಯಕ್ರಮ ಕಾಂಗ್ರೆಸ್ ಮಾಡ್ತಿದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಇದು ಮಾಡ್ತಿದೆ ಏನು ಪಾದಯಾತ್ರೆ ಮಾಡ್ತಿರುವಂಥದ್ದು ಬಟ್ ಆದರೆ ಒಂದೇ ಪೆಂಡಲನ್ನು ಗುತ್ತಿಗೆ ತಗೊಂಡು ತೆಗೆದುಕೊಂಡಿರೋ ಏನು ಫಿಫ್ಟಿ ಫಿಫ್ಟಿ ಹಣವನ್ನು ಇಸ್ಕೊಂತಿದ್ದಾರೆ ಇದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಇದು ಈ ಬಗ್ಗೆ ಏನು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ವಿಜಯ್ ಸರ್ ಇದ್ದಾರೆ ಸರ್ ನಿಮ್ಮ ಇಪ್ಪತ್ತೈದು ವರ್ಷಗಳ ಸಿನಿಮಾ ಅನುಭವದಲ್ಲಿ ಸಾಕಷ್ಟು ಇಂತಹ ಒಂದು ಸನ್ನಿವೇಶ ನೋಡಿರ್ತೀರಾ ಅಂದ್ರೆ ಒಂದೇ ಸೆಟ್ ಅಲ್ಲಿ ಫಿಲ್ಮ್ ಶೂಟ್ ನಡೀತಿ ಅಂತ ಆಗಿರುತ್ತೆ ಬಟ್ ಈ ಬಗ್ಗೆ ಹೇಳ್ತೀರಾ ರಾಜಕೀಯದಲ್ಲಿ ಈಗ ಅದೇ ಸಿನಿಮಾ ವಿಚಾರವಾಗಿ ಇದಕ್ಕೆ ಓಲೈಸಿ ಹೇಳೋದಾದ್ರೆ ಈಗ ಎರಡು ಸಿನಿಮಾಗಳು ಒಂದು ಲೊಕೇಶನ್ ಥರ ಅಂದ್ರೆ ಒಂದು ಲೊಕೇಶನ್ ಅಲ್ಲಿ ಒಂದಿಷ್ಟು ಪ್ರಾಪರ್ಟೀಸ್ಗಳು ಇಟ್ಕೊಂಡಿರ್ತಾರೆ ಬ್ಯಾಕ್ ಅದು ಇದು ಅಂತೇಳಿ ಅಥವಾ ಯಾವುದೋ ಒಂದು ಫೈಟ್ ಸೀನ್ ಅನ್ಕೊಳ್ಳಿ ಫೈಟ್ ಸೀನ್ ಈ ತರದ ಲೊಕೇಶನ್ ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಈಗ ಉದಾಹರಣೆಗೆ ಒಂದು ಎಚ್ ಎಮ್ ಟಿ ಫ್ಯಾಕ್ಟ್ರಿ ಶೂಟಿಂಗ್ ನಡೀತಾ ಇತ್ತು ಅಂದ್ರೆ ಅಲ್ಲಿ ಎಲ್ಲ ಸೆಟ್ ಹಾಕಿರ್ತಾರೆ ಸೆಟ್ ಅಲ್ಲಿ ಪ್ರಾಪರ್ಟೀಸ್ ಎಲ್ಲ ಬಳಸಿರ್ತಾರೆ ಇವತ್ತು ಈ ಶೂಟಿಂಗ್ ಮುಗಿದ ತಕ್ಷಣ ನಾಳೆ ಇನ್ನೊಂದು ಶೂಟಿಂಗ್ ಇರುತ್ತೆ ಆದ್ರೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ಆ ಶೂಟಿಂಗ್ ಪ್ರಾಪರ್ಟೀಸ್ ಅಥವಾ ಆ ಲೊಕೇಶನ್ ನೋಡಿದ ತಕ್ಷಣ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಒಂದ್ಸರ್ ಇದನ್ನ ಹಂಗೆ ಉಳಿಸ್ಕೊಳ್ಳೋಣ ಅನ್ನೋ ತರದ್ ಬರ್ತದೆ ಕಾಂಪ್ರಮೈಸ್ ಆಗ್ತಾರೆ ಅಂದ್ರೆ ಒಂದು ಲೊಕೇಶನ್ ಎರಡು ಸಿನಿಮಾ ಅಂದ್ರೆ ಹೀರೋಗಳು ಬೇರೆ ಬೇರೆ ಸೊ ಇಲ್ಲೂ ಕೂಡ ಹಾಗೆ ಈ ವಿಚಾರವಾಗಿ ಮಾತಾಡೋದಾದ್ರೆ ಕಾಂಗ್ರೆಸ್ ಮತ್ತು ಏನು ಮೈತ್ರಿ ಸರ್ಕಾರ ಇದೆ ಎರಡೂ ಸರ್ಕಾರಗಳು ಈ ಸರ್ಕಾರದ ವಿರುದ್ಧ ಮೈತ್ರಿ ಪಕ್ಷಗಳು ಭಗಿಲಿದ್ದಾವೆ ಅಂದರೆ ಏನು ಮೂಢ ಹಗರಣ ಅದನ್ನ ಹಿಡ್ಕೊಂಡು ಪಾದಯಾತ್ರೆ ನಡೆಸಿದ್ವು ಸೊ ಅದಕ್ಕೆ ವಿರುದ್ಧವಾಗಿ ಇವರು ಜನಾಂದೋಲನ ಕಾರ್ಯಕ್ರಮ ಮಾಡ್ಕೊತ ಬರ್ತಾ ಇದ್ದಾರೆ ಸೊ ನಾಳೆ ಒಂಬತ್ತನೇ ತಾರೀಕಿಗೆ ಏನು ಕಾಂಗ್ರೆಸ್ ಇದೆ ಅದು ಜನ ಜನಾಂದೋಲನ ಪಕ್ಷ ಸಮಾರೋಪಗೊಳ್ತಾ ಇದೆ ಅದು ಅದೇ ವೇದಿಕೆಯಲ್ಲಿ ಮಹಾರಾಜ ಕಾಲೇಜ್ ವೇದಿಕೆಯಲ್ಲಿ ನಡೀತಾ ಇದೆ ಸೊ ಅಲ್ಲಿ ಏನು ಪೆಂಡಲ್ ಹಾಕಿದ್ರೆ ಅಲ್ಲಿ ಅದೇ ವೇದಿಕೆ ಮತ್ತು ಅದೇ ಚೇರ್ಗಳು ಅದೇ ವೇದಿಕೆಯಲ್ಲಿ ಇವರು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಆಗಸ್ಟ್ ಹತ್ತರಂದು ಅಲ್ವಾ ಸಮರ್ಪ ಸೊ ಇಲ್ಲಿ ಏನು ಹೇಳ್ಬೇಕಂದ್ರೆ ಎಲ್ಲರೂ ಕೂಡ ಬೇರೆ ಬೇರೆ ಆ್ಯಂಗಲ್ ನಲ್ಲಿ ಹೋಗ್ಬಿಟ್ಟು ಅವ್ರ ವಿರುದ್ಧ ಇವರು ಇವ್ರ ವಿರುದ್ಧ ಇವರು ಆರೋಪಗಳ ಪ್ರತ್ಯಾರೋಪಗಳ ನಡುವೆ ಒಂದೇ ವೇದಿಕೆಯಲ್ಲಿ ಮತ್ತೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದ್ದು ಅದೇ ಒಂದೇ ಕಡೆ ಸಮಾರೋಪ ಆಗುತ್ತೆ ಸಮಾರೋ ಆಗ್ತಾ ಸಮಾರೋಪ ಆಗುವಂಥದ್ದು ಇಲ್ಲಿ ನೋಡಿ ಸರ್ ಈ ಒಂದು ವಿರಿಕೆಲ್ ಏನ್ ವಿಶೇಷತೆ ಇದೆ ಅಂದ್ರೆ ವೇದಿಕೆ ಮೇಲೆ ಮುನ್ನೂರು ಜನ ಕುಳಿತುಕೊಳ್ಳುವಂತಹ ವ್ಯವಸ್ಥೆನ ಮಾಡಲಾಗಿದೆ ಹೌದು ದೊಡ್ಡ ಸ್ಟೇಜ್ ಆಗಿದೆ ಒಂದು ಲಕ್ಷ ಜನರಿಗೆ ಆಸನ ವ್ಯವಸ್ಥೆ ಮಾಡಲಾಗಿದೆ ಅಂದ್ರೆ ಅಷ್ಟೇ ಜನ ಬರುವಂತಹ ನಿರೀಕ್ಷೆ ಇದೆ ಅಂದ್ರೆ ಯಾಕಂದ್ರೆ ಕಾಂಗ್ರೆಸ್ ಕೂಡ ಈಗ ರೂಲಿಂಗ್ ಪಾರ್ಟಿ ಹಂಗಾಗಿ ಜನ ಸೇರ ಸೇರುತ್ತಾರೆ ಹಂಗೆ ಬಿಜೆಪಿ ಹಾಗೂ ಜೆಡಿಎಸ್ ಈಗ ಹಳೆ ಮೈಸೂರು ಭಾಗದಲ್ಲಿ ಸ್ಟ್ರಾಂಗ್ ಆಗಿರುವಂತದ್ದು ಹಿಂಗಾಗಿ ಹೆಚ್ಚು ಜನ ಸೇರ್ತಾರೆ ಅನ್ನುವಂತಹ ಕಾರಣಕ್ಕೆ ಒಂದು ಲಕ್ಷ ಜನ ಆಗ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ ಹಾಗೆ ಇಪ್ಪತ್ನಾಕು ಎಲ್ಇಡಿ ಪದ ಪರ್ದೆನ ಹಾಕಲಾಗಿದೆ ಹಾಗೆ ಅರವತ್ತು ತಾತ್ಕಾಲಿಕ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ ಹಾಗೆ ವಿ ಎ ಪಿ ಗಳಿಗೆ ಸ್ಪೆಷಲ್ ಟಾಲೆಟ್ ಅನ್ನ ಮಾಡಲಾಗಿದೆ ಅಂತೆ ಇದ್ದು ಬಟ್ ಅಲ್ಲಿ ಏನು ಯತೀಂದ್ರ ಕೂಡ ಹೋಗಿದ್ರು ಸಿದ್ದರಾಮಯ್ಯ ಕೂಡ ಹೋಗಿ ನಿನ್ನೆ ಅಲ್ಲಿ ನೋಡ್ಕೊಂಡ್ ಬಂದಿದ್ದಾರೆ ಲೊಕೇಶನ್ ನೋಡ್ಕೊಂಡ್ ಬಂದಿದ್ದಾರೆ ಪರಿಶೀಲನೆ ಮಾಡಿದರೆ ಬಟ್ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಅವರಿಗೂ ಗೊತ್ತು ಡಿ ಕೆ ಶಿವಕುಮಾರ್ಗೂ ಗೊತ್ತು ಒಂದೇ ಲೊಕೇಶನ್ ಅಲ್ಲಿ ಒಂದೇ ವೇದಿಕೆಯಲ್ಲಿ ಒಂದೇ ಟೆಂಡರ್ ತೆಗೆದುಕೊಂಡಿರುವಂಥವ್ರು ನಾಳೆ ಬಿಜೆಪಿ ಕೂಡ ಇಲ್ಲೇ ಸಮಾವೇಶ ಮಾಡುತ್ತೆ ಅನ್ನೋದು ಕೂಡ ಗೊತ್ತು ಬಟ್ ಹಣಕಾಸಿನ ವಿಚಾರ ಬಂದಾಗ ಒಂದು ಸೇಫ್ ಅಲ್ಲ ಒಂದಿಷ್ಟು ಆಗುತ್ತೆ ಸರ್ಕಾರ ಕೂಡ ಹಾಗೂ ಸಿದ್ದರಾಮಯ್ಯ ಅವ್ರು ಹೇಳಿದ್ರೆ ಏನು ಟೆಂಡರ್ ತೆಗೆದುಕೊಂಡಂತ ಮಾಲೀಕರು ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ಕಡೆ ನಾನು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಯಾವತ್ತ ಕೇಳಕ್ ಹೋಗಲ್ಲ ಅವ್ರೆಷ್ಟು ಕೊಡ್ತಾರೋ ನಾ ಇಷ್ಟಕೋತೀನಿ ಹಾಗೆ ಬಿಜೆಪಿ ಕಡೆಯಿಂದ ಅಷ್ಟು ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಂತೀರ ಅಂತ ಹೇಳಿದ್ರೆ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಅವ್ರ ಕಡೆ ಒಂದ್ ಫಿಫ್ಟಿ ಪರ್ಸೆಂಟ್ ಇವ್ರ ಕಡೆ ಅದೇ ಏನಾರ ಒಂದ್ ವೇಳೆ ವಾರ ಕಾಂಗ್ರೆಸ್ ಸಮಾವೇಶ ಆಗಿ ಇನ್ನೊಂದು ವಾರಕ್ಕೆ ಬಿಜೆಪಿ ಜೆಡಿಎಸ್ ಸಮಾವೇಶ ಆಗಿದ್ರೆ ಅದು ಹೊರೆಯಾಗ್ತಿತ್ತು ಎರಡು ಪಕ್ಷಗಳಿಗೂ ಬಟ್ ಈಗ ಒಂದೇ ಲೊಕೇಶನ್ ಅಲ್ಲಿ ಆಗಿರುವಂತಹ ಕಾರಣಕ್ಕಾಗಿ ಈಗ ಟೆಂಡರ್ ತೆಗೆದುಕೊಂಡಿರುವಂತಹ ಮಾಲೀಕರಿಂದ ಅವರು ಫಿಫ್ಟಿ ಫಿಫ್ಟಿ ಹಣವನ್ನು ಇಸ್ಕೊಳ್ಳೋಕೆ ಮುಂದೆ ಲಕ್ಷಾಂತರ ಈಗ ಓಕೆ ಈಗ ಆಗ್ ನೋಡೋದಾಗಿದ್ರೆ ಅಲ್ಲಿ ಒಂದೇ ವೇದಿಕೆ ನಿಜ ವೇದಿಕೆ ಒಂದೇ ಕುರ್ಚಿಗಳು ಒಂದೇ ನಾಯಕರು ಮಾತ್ರ ಬೇರೆ 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 ಆದರೆ ಒಂದಿಷ್ಟು ಜನ ಮಾತ್ರ ಒಂದೇ ಇರ್ತಾರೆ ಅನ್ನೋದು ಮಾತು ಕೇಳ ಯಾಕಂದ್ರೆ ಯಾವುದೇ ಒಂದು ರಾಜಕೀಯದ ಕಾರ್ಯಕ್ರಮ ಇರಲಿ ಅಲ್ಲಿ ಬಾಡಿಗೆಯ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಜನ ಸೇರಿಸುವಂತ ವಾಡಿಕೆ ಸರ್ ಅದು ಕಾಮನ್ ಸರ್ ಅಲ್ಲಿ ಪೊಲಿಟಿಷಿಯನ್ ಅಂದ್ರೆ ರಾಜಕೀಯ ಕಾರ್ಯಕ್ರಮ ಆದ್ರೆ ಒಂದಿಷ್ಟು ಊಟನೋ ಅದು ಇದು ಮತ್ತೊಂದು ಮಗದೊಂದು ಯಾಕಂದ್ರೆ ಬಸ್ ವ್ಯವಸ್ಥೆ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಾರೆ ಅವರು ಇಷ್ಟ ದುಡ್ಡು ಕಾರ್ಯಕರ್ತರು ಎರಡೂ ಪಕ್ಷಕ್ಕೆ ಯಾಕಂದ್ರೆ ಸರ್ ಈಗ ಟಿವಿ ಚಾನಲ್ ನೋಡಿದಾಗ ಚೇರ್ ಫುಲ್ ಆಗಿರ್ಬೇಕಲ್ಲ ಜನ ಅಲ್ಲಿ ತೋರಿಸಬೇಕಲ್ಲ ಅಲ್ಲಿ ಹಂಗಾಗಿ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಜನರನ್ನ ಬೇರೆ ಕಡೆಯಿಂದ ಸೇರ್ಸೋ ಅಂತ ಕಾಮನ್ ಆಗಿದೆ ಹಾಗೆ ಇಲ್ಲಿ ಕೂಡ ಅದೇ ನಡೆಯುತ್ತೆ ಅಂದ್ರೆ ಸುಮಾರು ಒಂದ್ ಲಕ್ಷ ಸೇರ್ತಾರೆ ಸರ್ ಸಮ ಇಲ್ಲಿ ಹೆಂಗೆ ಬಾಡಿಗೆ ಕೊಟ್ಟು ಜನ ಕರ್ಕೊಂಡ್ ಬರ್ತಾರೋ ಈಗ ಸಿನಿಮಾ ರಂಗದಲ್ಲೂ ಕೂಡ ಅದು ಪುಲ್ಲಿಂಗ್ ಅನ್ನೋ ತರದ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಓಕೆ ಥಿಯೇಟರ್ ಪುಲ್ಲಿಂಗ್ ಅಂತ ಹೇಳಿ ಅಂದ್ರೆ ನೀವು ದುಡ್ಡು ಕೊಟ್ಟು ಜನಗಳನ್ನ ಕೂರಿಸೋದು ಅವರೇ ಕೂರಿಸ್ಬಿಟ್ಟು ಓ ಇಷ್ಟೊಂದು ಆಮೇಲೆ ಅವ್ರ ಜನ ಬರ್ತಾರೆ ಸೊ ಇದು ಕೂಡ ಹಾಗೇನೆ ಅಂತ ಕೊಟ್ಟು ಇಲ್ಲಿ ಅವ್ರಿಗೆ ಊಟ ಕೊಟ್ಬಿಟ್ಟು ಒಂದಿಷ್ಟು ಕಾಸು ಕೊಟ್ಬಿಟ್ರೆ ಬಂದ್ಬಿಡ್ತಾರೆ ಯಾರಿಗೆ ಅವ್ರ ಘೋಷಣೆ ಹೋಗ್ತಾರೆ ಅವರಿಗೆ ಜೈನೋ ಅಧಿಕಾರನೂ ಕೂಕ್ ಅಂತ ಇರ್ತಾರೆ ಈ ತರದ ಒಂದು ವ್ಯವಸ್ಥೆ ರಾಜಕಾರಣದಲ್ಲೂ ನಡೀತಾ ಇದೆ ಈಗ ಅಂದ್ರೆ ಎಕ್ಸಾಂಪಲ್ ಸಿನಿಮಾದಲ್ಲಿ ಹೈದರಾಬಾದ್ ಅಲ್ಲಿ ಹೆಂಗೆ ಎಲ್ಲಾ ಇರುತ್ತೆ ಅಂದ್ರೆ ಸರ್

ಆ ಕಾರ್ಯಕ್ರಮಗಳು ಆಮೇಲೆ ವಿರುದ್ಧ ದಿಕ್ಕಿನಲ್ಲಿ ನಡೀತಕ್ಕಂತ ಕಾರ್ಯಕ್ರಮಗಳು ಅದೇನೇ ಇದ್ರು ಕೂಡ ಈಗ ಏನ್ ಟೆಂಡರ್ ಇಟ್ಕೊಂಡಿದಾರ ಅವ್ರಿಗೆ ಒಂದಿಷ್ಟು ಲಾಭ ಅಂತ ಲಾಭ ಯಾರಿಗ ಲಾಭ ಆಗುತ್ತಲ್ಲ ಇಬ್ಬರ ಜಗಳ ಮೂರರ ಲಾಭ ಅನ್ನ ಈಗ ಟೆಂಡರ್ ತೆಗೆದುಕೊಂಡಂತ ಮಾಲೀಕನೇ ಲಾಭ ಆಗಿರುವಂತದ್ದು ಬಟ್ ಇನ್ನೊಂದೇನ ಸರ್ ಒಂಬತ್ತನೇ ತಾರೀಕು ಕಾಂಗ್ರೆಸ್ ಸಮಾವೇಶ ಆಗುತ್ತೆ ಅವತ್ತು ಸಿದ್ದರಾಮಯ್ಯ ವಿಪಕ್ಷಗಳ ಒಂದು ಏನು ಭ್ರಷ್ಟಾಚಾರದ ಬಯಲುಗಳ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತ ಹೇಳಿದ್ರೆ ಬಟ್ ಅದೇನು ಬಿಚ್ಚಿಡ್ತಾರೆ ಗೊತ್ತಿಲ್ಲ ನಿನ್ನೆ ಯಡಿಯೂರಪ್ಪ ಹಾಕಿರುವಂತದ್ದು ಅಂದ್ರೆ ಅವ್ರ ವಿರುದ್ಧ ಇಪ್ಪತ್ ಕೇಸ್ ಇದೆ ಅಂದ್ರೆ ಅವರು ಪೋಸ್ಟ್ ಕೇಸಲ್ಲಿ ಕೂಡ ಲಾಕ್ ಆಗಿದ್ದಾರೆ ಹೇಳಿದರು ಎದುರಿಸಿದ್ದಾರೆ ಬಟ್ ಏನೋ ಒಂಬತ್ತನೇ ತಾರೀಕು ಸಮಾವೇಶದಲ್ಲಿ ಅವ್ರು ಏನ್ ಬಿಚ್ಚಿಡ್ತಾರೋ ಅದು ಕೂಡ ಇಂಪಾರ್ಟೆಂಟ್ ಅಲ್ಲ ಏನೇ ಆದ್ರೂ ಕೂಡ ಎಲ್ಲ ಆರೋಪ ಈಗ ಮೂಡ ಹಗರಣ ಅದು ಆರೋಪ ಹೌದು ಫೋಸ್ಕೋ ಏನು ಕೇಸ್ ಇದೆ ಅದು ಆರೋಪ ಅಷ್ಟೇ ಸಾಬೀತಾಗಿಲ್ಲ ಎಲ್ಲವೂ ಕೂಡ ತನಿಖೆಗಳು ನಡೀಬೇಕು ಬಟ್ ನಡೆದ ಮೇಲೆ ಗೊತ್ತಾಗದು ಯಾರು ಏನೇ ಆಗ್ಲಿ ಒಟ್ಟು ಜನಗಳ ಮುಂದೆ ಇರೋ ಸತ್ಯಾಸತ್ಯ ಹೊರ ಬರಬೇಕು ಅದನ್ನ ಬೆತ್ತಲು ಮಾಡುವಂತ ಪರಿಸ್ಥಿತಿ ಈಗ ಅವರು ಇಬ್ರು ರಾಜಕಾರಣಿಗಳಿಗೆ ಬಂದು ಬಿಡಿದೆ ಈಗ ಅದೇ ವೇದಿಕೆ ಹತ್ತನೇ ತಾರೀಕು ಬಿಜೆಪಿ ಸಮಾವೇಶ ಆಗುತ್ತೆ ಬಿಜೆಪಿ ಜೆಡಿಎಸ್ ಸಿದ್ದರಾಮಯ್ಯ ಅವ್ರೇನ್ ಕೌಂಟರ್ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಟೆಂಟ್ ಹಾಕ್ಸಿದ್ದು ಕಾಂಗ್ರೆಸ್ ಸ್ಟಾರ್ಟಿಂಗ್ ಎಂಟು ಮಾಡ್ತಿರೋದು ಬಿಜೆಪಿ ಜೆಡಿಎಸ್ ಹಿಂಗಾಗಿ ಯಾರು ಕೌಂಟ್ರಿ ಕೊಡ್ತಾರ ಇಂಪಾರ್ಟೆಂಟ್ ಆಗಿರುವಂತದ್ದು ಬಟ್ ಯಾರೇನೆ ಕೊಟ್ಟರು ಈಗ ಡಿ ಕೆ ಶಿ ಅವರು ಈಗ ಒಂದ್ ಸ್ವಲ್ಪ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾ ಇದಾರೆ ಹೌದು ಅದನ್ನ ನೀವು ಸೂಕ್ಷ್ಮ ಗಮನಿಸಬಹುದು ಇಷ್ಟು ದಿನ ಎಲ್ಲರೂ ಸಿದ್ದರಾಮಯ್ಯನಿಗೆ ಅವರೇ ಕಾರಣ ಇಷ್ಟೆಲ್ಲ ಎದಕ್ಕೆ ಬುಗುಲೆಕ್ಕೆ ಅಂತ ಹೇಳಿದ್ರು ಆದರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಅವ್ರು ಮಾತಾಡೋ ಶೈಲಿಗಳನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿನೇ ಬಿ ಜೆ ಪಿನವ್ರಿಗೂ ಟಾರ್ಗೆಟ್ ಇಟ್ಕೊಂಡು ಮಾತಾಡ್ತಾರೆ ಆಮೇಲೆ ಜೆ ಡಿ ಎಸ್ ನಾಯಕರುಗಳು ಟಕ್ಕರ್ ಕೊಡ್ತಾ ಹೋಗ್ತಾರೆ ಸರ್ ನಾವು ಇನ್ನೊಂದು ಗಮನಿಸ್ಬೋದು ಈ ಒಂದು ಮೈಸೂರು ಚಲೋ ಸ್ಟಾರ್ಟ್ ಆಕಿಂದ ಬಿಫೋರ್ ಹಿಂದೆ ಇದು ಏನಂದ್ರೆ ಸಿದ್ದರಾಮಯ್ಯ ವಾಸಸ್ ಬಿಜೆಪಿ ಜೆಡಿಎಸ್ ಲೆಕ್ಕಾಚಾರದಲ್ಲಿ ಲೆಕ್ಕಾಚಾರದಲ್ಲಿತ್ತು ಬಟ್ ಪಾದಯಾತ್ರೆ ಶು ಶುರುವಾದ್ಮೇಲೆ ಇದಾಗಿದೆ ಡಿಕೆಶಿ ವಾಸಸ್ ಎಚ್ ಡಿ ಕುಮಾರಸ್ವಾಮಿ ಅಂತ ಯಾಕಂದ್ರೆ ಜನಾಂದೋಲನ ಕಾರ್ಯಕ್ರಮದಲ್ಲಿ ಡಿಕೆಶಿ ಕೌಂಟರ್ ಕೊಡ್ತಾರೆ ಅದಕ್ಕೆ ತಿರುಗೇಟನ್ನ ಎಚ್ಚರಿಕೆ ಕೊಡ್ತಾ ಇದಾರೆ ಅಂದ್ರೆ ಈಗ ವೈಯಕ್ತಿಕ ಆಸ್ತಿ ವಿಚಾರಕ್ಕೆ ಆಗಿರ್ಬೋದು ಮತ್ತೊಂದು ಅಂದ್ರೆ ಅವರ ದೇವೇಗೌಡರ ಫ್ಯಾಮಿಲಿ ಆಗಿರ್ಬೋದು ಡಿಕೆಶಿ ಆಸ್ತಿ ವಿಚಾರ ಆಗಿರ್ಬೋದು ಈ ಪ್ರತಿಯೊಂದು ವಿಚಾರ ಕೂಡ ವೈಯಕ್ತಿಕವಾಗಿ ಏನು ಆರೋಪಗಳು ತಿರುಗೇಟು ಕೊಡ್ತಾ ಇರುವಂತದ್ದು ಈಗ ಆಗ್ತಿದೆ ಬಟ್ ಏನಾಗುತ್ತೆ ಗೊತ್ತಿಲ್ಲ ಅದೇ ಒಂಬತ್ತನೇ ತಾರೀಕು ಕಾಂಗ್ರೆಸ್ ಸಮಾವೇಶ ಅದೇ ಆಗುತ್ತೆ ಬಿಜೆಪಿ ಸಮಾವೇಶ ಅದೇ ವೇದಿಕೆ ಹತ್ತಕ್ಕಾಗುತ್ತೆ ಆಗುತ್ತೆ ಬಟ್ ಇದರಲ್ಲಿ ಯಾರು ಯಾರು ಹಗರಣ ಬಿಚ್ಚಿಡ್ತಾರೆ ಅದೇ ಎರಡು ಪಕ್ಷಗಳು ಈಗ ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಹೊರಟಿದೆ ಏನಾಗುತ್ತೆ ಗೊತ್ತಿಲ್ಲ ಈ ನಡುವೆ ಈಗ ಮೂಡ ನಾವು ಮೈಸೂರಿಗೆ ಹೋಗ ಅಷ್ಟೇ ಸಿಎಂ ರಾಜೀನಾಮೆ ಕೊಟ್ಬಿಡ್ತಾರೆ ಅನ್ನೋ ಭ್ರಮೆಯಲ್ಲಿ ಇವರಿದ್ದಾರೆ ಈ ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ ಈ ಕಡೆ ರಾಜ್ಯಪಾಲರ ಕಡೆಯಿಂದ ಯಾವುದೇ ರೀತಿಯಾದಂಥದ್ದು ರಿಪ್ಲೈ ಬಂದಿಲ್ಲ ಬಂದಿದ್ರು ಕೂಡ ಇಷ್ಟೊತ್ತಿಗೆ ಏನಾದರೂ ಸ್ಟ್ರಾಂಗ್ ಡಿಸಿಷನ್ ತಗೋಬೇಕಿತ್ತು ಅನ್ನೋದು ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ಕೇಳಬಾರ್ದು ಇನ್ನೊಂದೇನು ಸರ್ ಅಂದ್ರೆ ಈಗ ಸದರ ಮಟ್ಟಿಗೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ನಡೆದರೆ ಇನ್ನೊಂದ್ ಕಡೆ ಅಲ್ಲಿ ಸಂಸತ್ತಲ್ಲಿ ಅಧಿವೇಶನ ನಡೀತಿದೆ ಕೇಂದ್ರದಲ್ಲಿ ಇಂತ ವೇಳೆಯಲ್ಲಿ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ನೀಡಿದ್ರೆ ಸಂಸತ್ತಲ್ಲಿ ಕೂಡ ಜಗಳ ಅಂದ್ರೆ ಮಾತಿಗೆ ಮಾತು ಬೆಳೆಯುತ್ತೆ ಅದೆಲ್ಲ ತೊಂದರೆ ಆಗುತ್ತೆ ಬೇಡ ಈಗ ಏನಂತ ಅಂದ್ರೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಬೆನ್ನಲ್ಲೇ ಪ್ರಾಸಿಕ್ಯೂಷನ್ ಗೆ ಅಧಿಕಾರ ಕೊಟ್ರೆ ಹೌದು ರಾಜ್ಯಪಾಲರು ಏನೋ ಬಿಜೆಪಿ ಏಜೆಂಟ್ ಆಗಿ ವರ್ತನೆ ಮಾಡ್ತಾ ಇದಾರೆ ಅದೆಲ್ಲ ಆರೋಪ ಕೇಳಿ ಬರ್ತಾ ಇದೆ ರಾಜಕೀಯವಾಗಿ ಅದಕ್ಕೆ ಇದೇ ಕಾರಣಕ್ಕೆ ಎಲ್ಲಾನು ಮುಗಿಲಿ ಆ ಕಡೆ ಸಂಸತ್ ಅಧಿವೇಶನ ಮುಗಿಲಿ ಈ ಕಡೆ ಇವರ ಪಾದಯಾತ್ರೆ ಮುಗಿಲಿ Адантра, ಪ್ರಾಸಿಕ್ಯೂಷನ್ ಅನುಮತಿ ಕೊಡೋಣ ಅನ್ನುವಂಥದ್ದು ರಾಜ್ಯಪಾಲರ ಒಂದು ಆಶಯ ಆಗಿದೆ ಅನ್ನುವಂತಹ ಸುದ್ದಿ ಕೂಡ ಬರ್ತಾ ಇದೆ ಬಟ್ ಬಟ್ ಗೊತ್ತಿಲ್ಲ ಅವರು ಕೂಡ ಕಾನೂನು ತಜ್ಞರ ಪ್ರಕಾರ ಸಲಹೆ ಹೋಗ್ತಾರೆ ಇನ್ನೊಂದು ಗಮನಿಸಬೇಕಂತಂದ್ರೆ ಈಗ ಬಿ ಕೆ ಹರಿಪ್ರಸಾದ್ ಇಷ್ಟು ದಿನ ಸಿಎಂ ಗು ಅವ್ರಿಗೆ ಆಗ್ತಾ ಇರಲಿಲ್ಲ ಈಗ ಏನೋ ಭೇಟಿ ಮಾಡಿದ್ರೆ ಚರ್ಚೆಗಳು ಏನೇನು ನಡೆದಿವೆ ಗೊತ್ತಿಲ್ಲ ಒಂದು ಮೂಲದ ಪ್ರಕಾರ ಈ ಮೂಡ ಹಗರಣ ಸ್ಟ್ರಾಂಗ್ ಆಗ್ತಿದೆ ಇವರೆಲ್ಲ ಬಂದು ಒಂದಿಷ್ಟು ಜನ ಎಲ್ಲಿ ಸಿದ್ದರಾಮಯ್ಯ ವಿರುದ್ಧವಾಗಿ ನಡ್ಕೊಂತಾರೋ ಅನ್ನೋ ತರದ್ ಭಯ ಇತ್ತು ಕಾಡ್ತಾ ಇತ್ತು ಹೈಕಮಾಂಡ್ ಬೇರೆ ಈಗ Yeah. Uh -huh. ಒಂದಿಷ್ಟು ಏನೋ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದೆ ಹೌದು ಹರಿಪ್ರಸಾದ್ ಈ ನಡುವೆ ಭೇಟಿ ಮಾಡಿದ್ದಾರೆ ಎಲ್ಲ ಒಂದ್ ಕಡೆಗೆ ಸಚಿವ ಸ್ಥಾನ ಸಿಗಬಹುದಾ ಲೆಕ್ಕಾಚಾರ ಇನ್ನೊಂದು ಹೈಕಮಾಂಡ್ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ಲೇಬೇಕಾದ ಅವಶ್ಯಕತೆ ಅನಿವಾರ್ಯತೆ ಕೂಡ ಯಾಕಂತ ಅಂದ್ರೆ ಒಂದ್ ವೇಳೆ ಇದರಲ್ಲಿ ಯಾರ ಸಿಎಂ ತಪ್ಪಿತಸ್ಥ ಅಂತ ಸಾಬೀತ ಆದ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ ಹಿನ್ನೆಲೆ ಆಗುತ್ತೆ ಯಾಕಂದ್ರೆ ನೆಕ್ಸ್ಟ್ ಬಿಎಂಪಿ ಪಿ ಎಲೆಕ್ಷನ್ ಅಂದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲ್ಲ ಎಲ್ಲಾ ಎಲೆಕ್ಷನ್ ಬರುತ್ತೆ ಅಲ್ಲಿ ಸೆಟ್ ಬ್ಯಾಕ್ ಆಗುತ್ತೆ ಕಾಂಗ್ರೆಸ್ಗೆ ಅದೇ ಕಾರಣಕ್ಕೆ ಏನಂತಂದ್ರೆ ಅವರು ಸಮರ್ಥನೆ ಮಾಡ್ಕೊಳ್ಲೇಬೇಕಾದಂತ ಸಮಯ ಈಗ ಇನ್ನೊಂದ್ ಏನಂತ ಅಂದ್ರೆ ಹರಿಪ್ರಸಾದ್ ಕಳೆದ ವಾರ ಮಾತನಾಡಿದ್ರು ತಪ್ಪಾದ್ರು ಶಿಕ್ಷಣ ಅನುಭವಿಸ್ಲೇಬೇಕು ಉಪ್ಪು ತಿಂದ ನೀರು ಕುಡಿಲೇಬೇಕು ಈ ವಿಚಾರದಲ್ಲಿ ಯಾವ್ದು ಕಾಂಪ್ರಮೈಸ್ ಇಲ್ಲ ಅಂತ ಹರಿಪ್ರಸಾದ್ ಹೇಳಿದ್ರು ಬಟ್ ಇವಾಗ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಸಿಎಂ ಭೇಟಿಯಾಗಿದ್ರೆ ಒಂದೂವರೆ ತಾಸು ಮಾತನಾಡಿದರೆ ಇನ್ನೊಂದ್ ಏನಂದ್ರೆ ಸಚಿವ ನಾಗೇಂದ್ರ ಇದ್ರಲ್ಲ ಅವ್ರೀಗ ಜೈಲ್ ತ ಜೈಲಿ ಹೋಗಿದಾರೆ ಖಾಲಿ ಇದೆ ಅವು ಪ್ಲೇಸಿಗೆ ಹರಿಪ್ರಸಾದ್ ತಗೋಬೇಕು ತೆಗೆದುಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರನ ಕೂಡ ಇದೆ ಇರಬಹುದು ಈ ಬಗ್ಗೆ ಹೈಕಮಾಂಡ್ ಕೂಡ ಮಾತನಾಡಿರುವಂತದ್ದು ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯ ಅವರು ಮಾತನಾಡಿದಾರೆ ಅಂತ ಹೇಳಿದ್ರೆ ಬಟ್ ಇದೇ ಕಾರಣಕ್ಕೆ ಭೇಟಿ ಆಗಿರ್ಬೋದು ಹೇಳಕ್ಕಾಗಲ್ಲ ಹೌದು ಅದು ಅದೇನೇ ಆಗ್ಲಿ ಒಟ್ಟು ಈಗಿನ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಒಂದಿಷ್ಟು ಜನಗಳಿಗೆ ಇದೊಂದು ರೀತಿ ಏನೋ ಮನೋರಂಜನೆ ಅಂತ ಅನಿಸ್ತದೆ ಬಟ್ ಮನೋರಂಜನೆ ಆದ್ರೂ ಕೂಡ ಗಂಭೀರವಾದಂತಹ ವಿಷಯಗಳು ಆ ವೇದಿಕೆಯಲ್ಲಿ ಚರ್ಚೆ ಆಗ್ತದೆ ಅನ್ನೋದು ಕೂಡ ನಾವು ಗಮನಿಸಬೇಕು ನಿಜಕ್ಕೂ ಸರಿ ಏನಂತಂದ್ರೆ ಮೂಡ ಹಗರಣದಲ್ಲಿ ಐದು ಸಾವಿರ ಕೋಟಿ ಹಗರಣ ಆಗಿದೆ ಅನ್ನುವಂಥದ್ದು ಇನ್ನೊಂದು ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತ ಕೋಟಿ ಹಗರಣ ಆಗಿದೆ ಅನ್ನೋದು ಯಾವುದು ಕೂಡ ಒಳ್ಳೇದಲ್ಲ ಯಾರು ಯಾರೇ ಭ್ರಷ್ಟಾಚಾರ ಮಾಡಿರ್ಲಿ ಎಲ್ಲವನ್ನು ಬಿಚ್ಚಿಡ್ಬೇಕಾಗತ್ತೆ ಒಂದ್ ಕಡೆ ಕಾಂಗ್ರೆಸ್ನವರು ಬಿಚ್ಚಿಡ್ಲಿ ಇನ್ನೊಂದ್ ಕಡೆ ಬಿಜೆಪಿ ಜೆಡಿಎಸ್ ಕೂಡ ಬಿಚ್ಚಿಡ್ಲಿ ಯಾಕಂತಂದ್ರೆ ಇವರು ಮಾಡ್ತಿರುವಂತಹ ಹಗರಣ ಏನಿದ್ರು ಇದು ಜನರ ದುಡ್ಡು ಜನರ ತೆರಿಗೆ ದುಡ್ಡು ನಮ್ಮಂತ ನಮ್ಮ ಜನರ ದುಡ್ಡು ಇದು ಹಿಂಗಾಗಿ ಎಲ್ಲ ಭ್ರಷ್ಟಾಚಾರನ ಹೊರಹಾಕ್ಲೇಬೇಕಾದಂತಹ ಏನಾದ್ರು ಟೈಮ್ ಬಂದಿದೆ ಈಗ ಮಾಡ್ಬೇಕಾಗತ್ತೆ ಕೆಲಸವನ್ನ ವೀಕ್ಷಕರೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ